ಏನ್ ಅನ್ಕೊಂಡಿದ್ಯಾನೆ? ಆಗಿದೆಲ್ಲ ಮರ್ತೋಯ್ತಾ? ಏನ್ ಅನ್ಕೊಂಡಿದ್ಯಾನೆ? ಆಗಿದೆಲ್ಲ ಮರ್ತೋಯ್ತಾ? ಬೆಳಗ್ಗೆ ಎಲ್ಲ ಊಟ ಸುತ್ತದು, ರಾತ್ರಿ ಆದ್ರೆ ಮಗುಗೇನೋ ಆಗಿದೆ ಅಂತ ರಾಮ್ಪಾರಾದ ಅಂತ ಮಾಡಿ ಅಳದು. ಒಟ್ಟಿನಲ್ಲಿ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಬಾರ್ದು ಅಂತ ನೀನು ಅನ್ಕೊಂಡಿದ್ಯಾ ಅಲ್ಲ? ನೀನ್ ಯಾರನ್ನ ಕೇಳಿ ದೇವಸ್ಥಾನಕ್ಕೆ ಹೋದೆ? ಮಾತಾಡ್ಬೇಡ ನೀನು. ನೀನ್ ಯಾವತ್ತು ಒಂದ್ಸಲ ಆಗಿದ್ದ ಅನಾವತ್ತದಿಂದ ಪಾಠ ಕಲಿಯಲ್ಲ ಅಲ್ವಾ ಗೌರವ್? ಈಗ ಏನಾಯ್ತು ಅಂತ ಹೀಗ ಹಾರಾಡ್ತಾ ಇದೀಯಾ? ಅಲ್ಲ ಕಣೋ, ಅವಳು ಹೋಗಿರೋದು ದೇವಸ್ಥಾನಕ್ಕೆ, ಹೋಗ್ಲಿ ಬಿಡು. ಇಷ್ಟಕ್ಕವಳು ಒಬ್ಳೆ ಹೋಗಿದಾಳ? ಇಲ್ಲ ತಾನೆ, ಜೊತೆ ಕಮಲಮ್ಮನವ್ರು ಹೋಗಿದ್ರು. ಆದ್ರೂ ನೀನ್ ಯಾಕೆ ಹೀಗ ಆಡ್ತಾ ಇದ್ದ ನನ್ಗೆ ಗೊತ್ತಾಗ್ತಾ ಇಲ್ಲಪ್ಪ. ನಾನು ಕೂಗಾಗ್ತಾ ಇಲ್ಲ ದಾದಾಶಿ. ಈಗ ಆಲ್ರೆಡಿ ಒಂದ್ಸಲ ಇವಳು ಕೇರ್ಲೆಸ್ನೆಸ್ ಇಂದ ನಾನು ನನ್ನ ಮಗನ ಕಳ್ಕೊಂಡಿದ್ದೀನಿ. ಮತ್ತೆ ನಾನು ನನ್ನ ಮಗನ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಅದೊಂದೇ ಅವಳು ಈಗಿರೋ ಪರಿಸ್ಥಿತಿಲಿ ಹೀಗೆ ಬೇಕಾಬಿಟ್ಟು ಸುತ್ತಾಡೋದು ಎಷ್ಟು ಸರಿ ಹೇಳಿ? ಏನಜ್ಜಿ, ಇವಳಿಗಂತೂ ಬುದ್ಧಿ ಇಲ್ಲ. ನಿಮಗೆ ಇಷ್ಟು ವಯಸ್ಸಾಗಿದೆ, ನಿಮ್ಗಾದ್ರೂ ಗೊತ್ತಾಗದ್ಬೇಡ್ರ ಈ ರೀತಿ ಸುತ್ತಾಡೋದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಅಂತ. ಹೋಗಿ ಹೋಗಿ ಇವಳನ್ನ ನೋಡ್ಕೊಳೋದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಛ, ನಾನು ನನ್ನ ಖುಷಿಗೆ ಸುತ್ತಾಡೋದಕ್ಕೆ ಹೋಗಿರ್ಲಿಲ್ಲ. ನಮ್ಮ ಮಗುಗೆ ಒಳ್ಳೇದಾಗ್ಲಿ ಅಂತ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇನ್ ಮುಂದೆ ನಿಮ್ಮನ್ನು ಕೇಳಿದ ನಾನು ಎಲ್ಲಿಗೂ ಹೋಗಲ್ಲ ಗೌರವ. ವಚನ, ಹೋಗಲ್ಲ ಅಂತ ಸಾರಿ ಕೇಳ್ಬಿಟ್ರಾಗಲ್ಲ. ನೀನು ನಮ್ಮ ಮಗು ಬಗ್ಗೆ ಕೇರ್ಲೆಸ್ ಆಗಿರೋದು ನಂಗೆ ಇಷ್ಟ ಆಗಲ್ಲ, ಅದನ್ನ ನಾನು ಸಹಿಸೋದು ಇಲ್ಲ. ನೋಡು, ಇನ್ ಯಾವತ್ತೂ ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ವಚನ, ನೀನು ಗೌರವ ಮಾತಿಗೆ ತಲೆ ಕೆಡ್ಸ್ಕೋಬೇಡಮ್ಮ. ನೀನು ದೇವಸ್ಥಾನಕ್ಕೆ ಹೋಗಿದ್ರಲ್ಲಿ ಯಾವ ತಪ್ಪು ಇಲ್ಲ. ಹೋಗಿ ರೆಸ್ಟ್ ಮಾಡಿ ಹೋಗು.